ನಮ್ಮದು ದಕ್ಷಿಣ ಕನ್ನಡ ಸರ್, ನಮ್ಮದು ಬೆಳ್ತಂಗಡಿ. ಓ ಹಾಂ, ಕಾರಣ ಕೇಳ್ತಾ ಇದ್ದೀನಿ. ರಕ್ಷಿತ್ ಶಿವರಾಮ್, ಸ್ಪಂದನ ಅವರ ಅಣ್ಣ, ಅವ್ರ ಫ್ಯಾಮಿಲಿ ಹೇಗಿದೆ ಸರ್? ಅದು ಕಷ್ಟನೇ. ಯಾವುದೋ ಒಂದು ಸಣ್ಣ ದುಃಖ ಆಯಿತು, ಅದರಿಂದ ಆಚೆ ಬರೋಣ ಅಂತ ಅನ್ನೋ ಥರ ಅಲ್ಲ. ಇದು ಬೆಳ್ತಂಗಡೀಲಿ ಹೆಚ್ಚು ಕಡಿಮೆ ನನ್ನ ನನ್ನ ಶ್ರೀಮತಿನೇ ಎಲೆಕ್ಷನ್ಗೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋ ಥರ ನಿಂತಿದ್ಳು ಅವಳು ಅವ್ರ ಅಣ್ಣಿಗೆ. ನಮ್ಮದೇ ಕಾನ್ಫಿಡೆನ್ಸ್ ಸರ್. ಅಯ್ಯೋ, ಭಾಳ ಭಯಂಕರ ಅಲ್ಲಿ ಇವಳಿಗೆ ಎದುರ್ಕೊಳ್ಳೋರೆಲ್ಲರೂ. ಸ್ಪಂದನ ಹಾಂ, ಅವ್ರಿಗೆ ಅವು ಹೇಗೆ ಎದುರುಗೊತ್ತಿದ್ರು ಅದು ಬೆಳಿಗ್ಗೆ ಹೊರಟ್ರೆ ಎಲ್ಲ ಕಡೆ ಕೆಲಸ ಮಾಡಿ ಮಾತಾಡ್ಸ್ಕೊಂಡು ಬಂದು ನೈಟ್ ನೈಟ್ 9:30 10 ಗಂಟೆ ಆದರೆ ಎಲ್ಲರೂ ನಿಲ್ಲಿಸ್ಕೊಂಡು, ಓಕೆ ಎಲ್ಲೆಲ್ಲಿ ಹೋಗಿದ್ರು, ಎಲ್ಲಿ ಹೋಗಿದ್ರು, ಹಂಗೆ ಮಾಡಿದ್ರೆ ಆಗಲ್ಲ, ಹಿಂಗೆ ಮಾಡಬೇಕು, ಆ ಥರ ಮಾಡ್ಬೇಕು, ಈ ಥರ ಮಾಡ್ಬೇಕು, ಹೌದಾ? ಅಯ್ಯೋ ಅಯ್ಯೋ ಆಯಿತು, ಮಾರನೇ ದಿನ ಅಯ್ಯೋ ಬೈತಾರೆ ಅಂತ ಅವ್ರು ಓಡಾಡಿಕೊಂಡು, ಅಯ್ಯೋ ಅಯ್ಯೋ ಅಯ್ಯೋ. ಅಂದರೆ ಅದೇ ಹೇಳಿದ್ನಲ್ಲ, ನಾನೊಬ್ಬ ಮಾತ್ರ ಅಂತಲ್ಲ, ಎಲ್ಲರೂ ಆ ಥರ ಆವರಿಸ್ಕೊಂಡಿದ್ದಂಥ ಒಂದು 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 ವ್ಯಕ್ತಿತ್ವ ಅವಳು, ಆ ಆರನೇ ಆ ಥರ ಇತ್ತು. ಕೊನೆಯದಾಗಿ ಸರ್, ಕದ್ದ ಚಿತ್ರದ ಬಗ್ಗೆ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ಕನ್ನಡ ಸಿನಿಮಾ ಪ್ರಿಯರಿಗೆ ಏನು ಹೇಳ್ತೀರಿ? ಒಂದು ಹೊಸ ಪ್ರಯತ್ನ, ಒಂದು ಒಳ್ಳೆಯ ಪ್ರಯತ್ನ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ, ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ಒಂದು ಬೇರೆ ಕಥಾನಕ, ಒಂದು ಬೇರೆ ಥರ ಕಥೆ ಹೇಳಬೇಕು, ಬೇರೆ ಥರ ಕಥೆ ಸುಮ್ಮನೆ ಹೇಳ್ತಾ ಇಲ್ಲ. ಒಬ್ಬ ವಿಜಯ್ ರಾಘವೇಂದ್ರ ಅಂತ ಒಬ್ಬ ನಟನ ಕೈಯಲ್ಲಿ ಈ ಥರ ಒಂದು ಪಾತ್ರ ಕೊಟ್ಟರೆ ಹೇಗಿರ್ಬೋದು? ಬಟ್ ಇದು ಸೂಟ್ ಆಗುತ್ತೆ, ಈತನಲ್ಲಿ ಇನ್ನೊಂದು ಎಕ್ಸ್ಪ್ರೆಷನ್ ಇದೆ, ನಟನೆ ಮಾಡೋದಕ್ಕೆ ಆಸಕ್ತಿ ಇದೆ ಅನ್ನೋ ಒಂದು ವಿಚಾರನ ತಲೇಲಿ ಇಟ್ಕೊಂಡು ಸುಹಾಸ್ ಕೃಷ್ಣ ಅವರು, ನಮ್ಮ ಡೈರೆಕ್ಟರ್ ಸಂದೀಪ್ ಅವರು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕೃಷ್ಣ ಅವರು, ಎಲ್ಲರೂ ಕೂಡ ಆ್ಯಂಡ್ ಮೋರ್ ಓವರ್ ನಮ್ಮ ಸಿನಿಮಾಟೋಗ್ರಫರ್ ಶ್ರೀ ಅವರು, ಅವರು ಬಹಳ ಸಪೋರ್ಟಿವ್ ಆಗಿ ಏನು ಬೇಕು ಮಾಡೋಣ ಬನ್ನಿ ಅಂತ ಹೇಳ್ಕೊಂಡು, ಈ ಎಲ್ಲ ಇಡೀ ಡಿಪಾರ್ಟ್ಮೆಂಟ್ ಕೂಡ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಬಗ್ಗೆ ಎಲ್ಲ ಮಾತಾಡ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ, ಸಿನಿಮಾ ರಿಲೀಸ್ ಆದಮೇಲೆ ನಮಗೆ ಚರ್ಚೆ ಕಡಿಮೆ ಆಗ್ಬಿಡುತ್ತೆ. ಕರೆಕ್ಟ್, ನನಗೆ ಅದು ಇಷ್ಟ. ಸಿನಿಮಾ ಆದಮೇಲೆ ಜನ ಅದನ್ನು ಮೆಚ್ಕೋಬೇಕು, ಅದ್ರ ಬಗ್ಗೆ ಅವು ಇವಾಗ ಆವಾಗ ನಾವು ಈ ಥರ ಮಾಡಿದ್ವಿ, ಈ ಸಂದರ್ಭದಲ್ಲಿ ಈ ಥರ ಮಾಡಿದ್ವಿ ಅಂತ ಹೇಳ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ. ಅದೆಲ್ಲ ಇವಾಗಲೇ ಹೇಳ್ಕೊಂಬಿಟ್ರೆ ನಾನು ಜನರಿಗೆ ಥಿಯೇಟ್ರಿಗೆ ಬರೋದರಿಂದ ನಾನು ಸ್ವಲ್ಪ ಅವ್ರಿಗೆ ಡಿಸ್ಕರೇಜ್ ಮಾಡ್ತಿದ್ದೀನಿ ಅಂತ ನನಗನ್ಸುತ್ತೆ. ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದು, ಕದ್ದ ಚಿತ್ರ ಸಿನಿಮಾ ಒಂದು ಒಳ್ಳೆಯ ಸಿನಿಮಾ. ಇತ್ತೀಚೆಗೆ ಎಲ್ಲ ಒಳ್ಳೆಯ ಸಿನಿಮಾಗಳನ್ನು ನೀವು ಬಹಳ ಚೆನ್ನಾಗಿ ಎನ್ಕರೇಜ್ ಮಾಡ್ತಾ ಇದ್ದೀರಿ. ಸೊ ಹಾಗಾಗಿ ಈ ಒಂದು ಸಿನಿಮಾನು ಕೂಡ ನೀವು ನಿಮ್ಮ ಮಡಿಲಿಗೆ ಹಾಕ್ಕೊಂಡು ಎನ್ಕರೇಜ್ ಮಾಡಿ ಅನ್ನೋದು ಮಾತ್ರ ನಾನು ಕೇಳ್ಕೊಬಂದೆ. ನಿಜ ಸರ್, ವಿಜಯ ರಾಘವೇಂದ್ರ ಅವರ ನೋವನ್ನು ಕಡಿಮೆ ಮಾಡೋಕ್ಕೆ ನಮ್ಮಿಂದ ಸಾಧ್ಯ ಅಲ್ಲ, ಬಟ್ ನಾವು ಬೊಗಸು ತುಂಬಿ 100% ಪ್ರೀತಿ ಕೊಡ್ಬೋದು. ಕನ್ನಡಿಗರು ಬೊಗಸು ತುಂಬಿ ಪ್ರೀತಿಯನ್ನು ಕೊಟ್ಟು ವಿಜಯ ರಾಘವೇಂದ್ರ ಅವರ ಜೊತೆ ನಿಲ್ಲಬೇಕು, ವಿಜಯ ರಾಘವೇಂದ್ರ ಅವರ ಸಿನಿಮಾನ ಗೆಲ್ಲಿಸಬೇಕು, ಕದ್ದ ಚಿತ್ರ ಗೆಲ್ಲಬೇಕು, ಆ ಹೊಸ ಟೀಮ್ ಗೆಲ್ಲಬೇಕು. ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನಮಗೂ ಬೇಕಾದ್ರೆ, ನನ್ನ ಕುಟುಂಬಕ್ಕೂ ಬೇಕಾಗಿರೋದು ಅದೇ. ಸೊ ದುಃಖನ ಕಡಿಮೆ ಮಾಡೋಕ್ಕಾಗೋದಿಲ್ಲ, ಆದರೆ ನಗುವನ್ನು ತುಂಬಬೋದು, ವಿಶ್ವಾಸವನ್ನು ತುಂಬಬೋದು, ಧೈರ್ಯವನ್ನು ತುಂಬಬೋದು. ಆ ಧೈರ್ಯದಿಂದನೇ ನಾನು ಮುಂದೆ ಹೆಜ್ಜೆ ಇಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಾನು ಏನಾದರೂ ನೋವಾಗುವಂಥ ಪ್ರಶ್ನೆಯನ್ನು ಖಂಡಿತ ಇಲ್ಲ, ಸರ್ ಖಂಡಿತ ಇಲ್ಲ, ಖಂಡಿತ ಇಲ್ಲ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಕನ್ಸರ್ನ್ಗೆ, ನಿಮ್ಮ ಸಪೋರ್ಟ್ಗೆ, ನಿಮ್ಮ ವಿಶ್ವಾಸಕ್ಕೆ ನಾನು ಚಿರಋಣಿ. ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ.